ನಾನು ಇವತ್ತು ಕರ್ಬೂಜ ಹಣ್ಣಿಂದ ಐಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಆದರೂ ಅನ್ಬೋದು, ಕ್ಯಾಂಡೀನ್ ಆದರೂ ಅನ್ಬೋದು. ಇದನ್ನು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಒಂದು ಬೌಲಷ್ಟು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬ ಈಸಿ ರೆಸಿಪಿ ಇದು ನೋಡಿ. ನಾನು ಕರ್ಬೂಜ ಹಣ್ಣಿನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವತ್ತು ಸಕ್ಕರೆ ಹಾಕ್ತಾ ಇಲ್ಲ, ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸಕ್ಕರೆನೂ ಹಾಕೋಬಹುದು. ಇದಕ್ಕೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಾನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ನಾನು. ಲಾಸ್ಟಲ್ಲಿ ಹಾಕಿ ಒಂದು ಸಾರಿ ಆಡಿಸ್ಕೊಂಡು ಬಿಡೋಣ. ಮಿಕ್ಸಿ ಇಸ್ಕ್ಯಾಂಡಿ ಮಾಡೋ ಮೋಲ್ಡ್ ತೊಗೊಂಡಿದ್ದೀನಿ. ಇವಾಗ ನಾವು ರುಬ್ಬಿರೋ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕಿದು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನಾನು ನೀರು ಹಾಕಿ ರುಬ್ಬಿಲ್ಲ ಇಲ್ಲಿ, ಗಟ್ಟಿ ಹಣ್ಣನ್ನ ಹಾಗೆ ರುಬ್ಬಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಹಾಲು ಸೇರಿಸಿದ್ದೀನಿ. ನೋಡಿ, ಇವಾಗ ನಾನು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆಲ್ಲ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ಥರ ಮೋಲ್ಡ್ ಇಲ್ಲ ಅಂತ ಅಂದರೆ, ನೀವು ಟೀ ಕುಡಿತೀವಲ್ಲ ಗ್ಲಾಸು ಚಿಕ್ಕ ಚಿಕ್ಕದು, ಅದರಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಕಪ್ಸ್ ಬರುತ್ತಲ್ಲ, ಅದರಲ್ಲಿ ಮಾಡ್ಬೋದು. ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ಅದರಲ್ಲಿ ಮಾಡ್ಕೋಬೋದು. ನಾನು ಇದನ್ನು ಇವಾಗ ಫ್ರೀಸರ್ನಲ್ಲಿ ಇಟ್ಕೊಳ್ತೀನಿ, ಓವರ್ ನೈಟ್ ಇಟ್ಕೊಳ್ತೀನಿ, ಬೆಳಗ್ಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.